ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ಜಿ ಕೆ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಮಸ್ತೆ ಫ್ರೆಂಡ್ಸ್, ಇವತ್ತು ಮಾವಿನಕಾಯಿದು ಚಟ್ನಿ, ಇದೊಂಥರ ಡಿಫ್ರೆಂಟ್ ಆಗಿರೋ ಚಟ್ನಿ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇದು ಒಂದು ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು ಬೇಕಿದ್ರೆ ನಾವು. ಅದಕ್ಕೆ ಮಾವಿನಕಾಯಿ ಯಾವುದಾದ್ರೂ ತೊಗೊಳ್ಳಿ, ನಾನು ತೋತಪುರಿ ತೊಗೊಂಡಿದ್ದೀನಿ. ಒಂದು ಕಪ್ಪು ತುರ್ಕೊಂಡಿರೋ ಮಾವಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಸಾಂಬಾರು ಪುಡಿ ಅಥವಾ ಅಚ್ಚಕಾರದ ಪುಡಿ ಯಾವುದಾದ್ರೂ ಆಗುತ್ತೆ, ತೊಂದರೆ ಇಲ್ಲ. ಎಣ್ಣೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಬೇಕು. ಬೆಲ್ಲ ಒಂದು ಸ್ವಲ್ಪ, ತುಂಬ ಹುಳಿ ಇದ್ದರೆ ಬೆಲ್ಲ ಹಾಕ್ಬೋದು, ಇಲ್ಲಾಂದರೆ ಬೆಲ್ಲ ಸ್ಕಿಪ್ ಮಾಡ್ಬೋದು. ಸಾಸಿವೆ ಅರ್ಧ ಟೀಸ್ಪೂನಷ್ಟು, ಮೆಂತ್ಯ ಒಂದು ಕಾಲು ಟೀಸ್ಪೂನಷ್ಟು. ಹುರ್ಕೋಬೇಕು ಇದನ್ನು, ಇವೆರಡನ್ನು ಮಾತ್ರ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಉದ್ದಿನಬೇಳೆ ಒಂದು ಟೀಸ್ಪೂನು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಬೆಳ್ಳುಳ್ಳಿ 5-6 ಎಸಳು ತೊಗೋಬೋದು ಬೇಕಿದ್ರೆ, ಇಲ್ಲ ಹಿಂಗೆ ಹಾಕೋಬೋದು, ತೊಂದರೆ ಇಲ್ಲ. ಒಂದು ತವಾ ಇಟ್ಕೊಂಡಿದ್ದೀನಿ, ಮೆಂತ್ಯ ಮತ್ತು ಸಾಸಿವೆ ಹುರ್ಕೊಳ್ಳೋಣ ಫಸ್ಟು. ಇದನ್ನು ಒಂಚೂರು ದೊರ್ಗು ದೊರ್ಗಾಗಿ ಕುಟ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಉಪ್ಪಿನಕಾಯಿಗೆ ಹಾಕ್ಕೊಳ್ತೀವಲ್ಲ ಅದೇ ಥರ, ಇದಕ್ಕೂ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಘಮ ಘಮ ಅಂತಿರುತ್ತೆ. ಈಗ ಬಾಣಲಿ ಇಟ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಂದ್ರೆ 2 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ ನಾನು, 1.5 ಅಥವಾ 2 ಎಣ್ಣೆ ಕಾಯುವಷ್ಟರಲ್ಲಿ. ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳೋಣ. ನುಣ್ಣಗೇನು ಆಗಬೇಕಾಗಿಲ್ಲ, ಸುಮಾರಾಗಿ ಹದವಾಗಾದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಉದ್ದಿನಬೇಳೆ, ಹಾಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು ಅಷ್ಟೆ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಬಾಡ್ತಿದ್ದಂಗೆ ತುರ್ತಿರೋ ಮಾವಿನಕಾಯಿ ಹಾಕ್ಕೊಳ್ಳೋಣ. ಇದು ಎಣ್ಣೆಲೇ ಚೆನ್ನಾಗಿ ಬೇಯಬೇಕು. ಚಿಟಿಕೆ ಅಷ್ಟು ಅರಶಿನ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ, ನೀರು ಅಂಶ ಬಿಟ್ಕೊಳುತ್ತೆ. ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೇಕಿದ್ದ. ಇದನ್ನ ಚಪಾತಿಗೆ, ಅನ್ನಕ್ಕೆ, ಸೈಡ್ ಡಿಶ್ ಥರ ಅನ್ನದ ಜೊತೆ ಚೆನ್ನಾಗಿರುತ್ತೆ. ಮಾಡಿ ಇಟ್ಟರೆ ಒಂದು ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು. ಎಮರ್ಜೆನ್ಸಿ ಎಲ್ಲಾದರೂ ಹೋಗ್ಬೇಕಂದ್ರೂ ಚಪಾತಿ ಜೊತೆಗೆ ತೊಗೊಂಡೋಗಕ್ಕೆ ಚೆನ್ನಾಗಿರುತ್ತೆ. ಬೆಲ್ಲ ಹಾಕ್ಕೊಂಡಿದ್ದೀನಿ, ಬೆಲ್ಲನೂ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಈಗ ಕುಟ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ. ಇದು ರುಚಿ ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಗಮ್ ಅಂತಿರುತ್ತೆ. ನೋಡಿ, ಬೇಯ್ತಾ ಇದೆ, ಮೆತ್ತಗಾಗಿದೆ ಎಲ್ಲ. ಈಗ ಸಾಂಬಾರ್ ಪುಡಿ ಅಥವಾ ಅಚ್ಚಕಾರದ ಪುಡಿ ಯಾವುದಾದ್ರೂ ಹಾಕೋಬೋದು, ತೊಂದರೆ ಇಲ್ಲ. ನಾನು ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಖಾರ ಕಮ್ಮಿ ಇರಲಿ ಅಂತ.
ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಲ್ಲ ಮಿಕ್ಸ್ ಆದರೆ ಆರಾಮಾಗಿ ನಿಧಾನಕ್ಕೆ ನಿಧಾನ ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ನೋಡಿ ರೆಡಿಯಾಗಿದೆ, ಈಗ ಮಾವಿನಕಾಯಿದು ಚಟ್ನಿ ರೆಡಿ ಇದೆ. ಒಂದ್ಸರಿ ಮಾಡಿಕೊಂಡು ಕಾಮೆಂಟ್ಸ್ ಹೇಳಿ ನನಗೆ ಹೇಗಿತ್ತು ಅಂತ. ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿದ್ರೆ ರೆಡಿ ಆಯಿತು ಅಂತ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಮುಂದಿನ ಬಾರಿ ಭೇಟಿಯಾಗೋಣ. ಥ್ಯಾಂಕ್ ಯು.